ನಮ್ಮ ರೈತರಿಗೆ ಮಳಿ ಇಲ್ಲ ಈ ವರ್ಷ, ಮುಂಗಾರು ಮಳಿ ನೋಡಿಲ್ಲ, ಹಿಂಗಾರು ಮಳಿ ಎರಡು ರೂಪಾಯಿ ಕೊಟ್ಟಾವ, ಆದ್ರೂ ಹಬ್ಬ ಮಾಡಿಲ್ಲ ಸರ್. ಹಬ್ಬ ಹಬ್ಬ ಈಗಿನ ಕಾಲದಲ್ರಿ, ಇದು ಹಬ್ಬ ಪುರಾತನವಾದದ್ದು ಅಂದ್ರೆ ಇದ್ರ ಬಗ್ಗೆ ಹಬ್ಬಕ್ಕ ಇದ್ರ ಬಗ್ಗೆ ಪುರಾತನ ಅಂದ್ರೆ ಪುರಾಣದೊಳಗ ಒಂದು ಇತಿಹಾಸ ಐತಿ, ಅದು ಮಹಾಭಾರತದೊಳಗ ಒಂದು ಸನ್ನಿವೇಶ ಬಂದಿರ್ತೈತಿ ಪಾಂಡವರ ಬಗ್ಗೆ. ಅವಾಗಿಂದನು ಮಾಡ್ಕೊಂತ ಬಂದಾರ ಇದನ್ನ. ಕತೆ ಹಾಕತ್ರ ಬಹಳ ದೊಡ್ಡದಾಕತಿ. ಕಬ್ಬು ಊರಿ ಹಬ್ಬ ಅಂದ್ರ ಉತ್ತರ ಕರ್ನಾಟಕದಾಗ ಯಾವ ಇದನ್ ಮಾಡ್ರಿ, ಏನ ಇಲೆಕ್ಷನ್ ಇಂದ ಮಾಡ್ರಿ, ಯಾವ್ದ್ರ ಒಂದ್ ಫಂಕ್ಷನ್ ಮಾಡ್ರಿ, ಇಲ್ಲ ರಾಜಕಾರಣಿಗೆ ಫಂಕ್ಷನ್ ಮಾಡ್ರಿ, ಏನಾರ ಮಾಡ್ರಿ, ಇಷ್ಟು ಜನ ಬಂದು ಸೇರ್ತಾರ ಅನ್ನೋದು ಫುಲ್ ನೀವು ನೋಡಿರ ಆಗಲ್ಲ ಜನ. ಈಗೂ ಮೈಕ್ನಾಗ ಕೂಡಾಕತ್ತಾರ, ಈಗೂ ಜನ ಅದಾರ. ನಾವೇನ್ರಿ ಈ ಊರಿ ಹಬ್ಬ ಬಿಟ್ಟಿದ್ದಾಕ್ರಿ, ಆದ್ರ ಎಲ್ಲಾ ದನಾನು ಕಟಗರ್ ಪಾಲಾಕ್ತಾವ. ನಾವ್ ಅದೇವಿ ಅಂತ ಹೇಳಿದ್ರು ಊರಿ ಹಬ್ಬ ನಡೆದೈತಿ, ದನಗೆ ಉಳಾವು ಲಕ್ಷಗಟ್ಟಲೆ ರೊಕ್ಕ ತಮ್ಮಂದು ಹಬ್ಬ ಮಾಡಕತ್ತೀವಿ ನಾವು. ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ತಮಿಳುನಾಡಿಂದ ಊರಿ ತಮ್ಮಂದು ಹಬ್ಬ ಮಾಡ್ತೇವಿ. ಈ ಹಬ್ಬ ಉಳಿಬೇಕು, ಜನಪ್ರಿಯ ಜನಪದ ಕ್ರೀಡೆ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ಹುಬ್ಳಿಲಿಂದ ಬಂದಿರೋದು, ಪ್ರತಾಪ ಅಂತ ನನ್ನ ಹೆಸರು. ಅದೇ ಒಂದ ಕಾರಣಕ್ಕೆ ಈಗ ಹೆಂಗಾಗ್ಬಿಟ್ಟಪ್ಪ ಅಂತಂದ್ರೆ ಎಲ್ಲಾರು ಟ್ರ್ಯಾಕ್ಟರ್ನ ಉಪಯೋಗಿಸಾಕತ್ತಾರ. ಊರುಗಳ ಬಗ್ಗೆ ಬಹಳ ಕಮ್ಮಿ ಹಾಕೊಂಡ ಬರಾಕತ್ತೈತಿ. ಕಂತ ಏನ್ರ ಓದೈತಿಪ್ಪ ಅಂದ್ರ ಉತ್ತರ ಕರ್ನಾಟಕದಾಗ ಈ ಹೋರಿ ಹಬ್ಬ ಒಂದು, ಹುಬ್ಳಿ ಭಾಗದಾಗ ಅಂದ್ರೆ ಗಾಡ ಒಂದು. ಇದರಿಂದ ಏನೋ ಒಂದು ಕ್ರೀಡ್ನ್ಯಾಗ ಎತ್ತುಗಳನ್ನ ವರ್ಷಾನುಗಟ್ಟಲೆ ಸಾಕ್ತಾರ, ಮನೆ ಮಕ್ಕಳು ಸಾಕಂಗಿಲ್ಲ. ಆ ನಮ್ಮನೆ ಊರುಗಳನ್ನ ಸಾಕಿ ನಮ್ಮ ಹೋರಿ ಹಬ್ಬಕ್ಕ ಒಂದು ದಿವಸ ಅಷ್ಟ ನಾವು ಖುಷಿ ಪಡಾಕಂತೇಳಿ. ಅದು ಯಾವಾಗ ದೀಪಾವಳಿ ಮುಗಿದ ತಕ್ಷಣ ನಮ್ಗ ಕೆಲ್ಸ ಇರಂಗಿಲ್ಲ ಹೊಲದಾಗ. ಈಗ ನೋಡಿ ಇಲ್ಲಿ ಏನು ಇಲ್ಲ. ಆ ಖುಷಿಗೋಸ್ಕರ ಅಷ್ಟೇ ನಾವು ರೈತರಿಗೆ ಎಲ್ಲರಿಗೂ ಸಂತೋಷದಿಂದ ಒಂದು ಹಬ್ಬ ಮಾಡ್ಬೇಕು, ಕೊಬ್ಬರಿ ಊರಿ ಸ್ಪರ್ಧೆ ಮಾಡ್ಬೇಕು ಅಂತೇಳಿ ಮಾಡೋದು ರೈತರ ಸಂತೋಷಕ್ಕೋಸ್ಕರ. ಹೌದೌದು, ನಾನಾ ಮೈಕ್ ಕೊಡ್ತೇನ್ರಿ ಎಲ್ಲಾ ಕಡೆನೂ. ಹಬ್ಬ ಹೆಂಗೈತಿಪ್ಪ ಅಂತಂದ್ರ, ಒಂದಿಷ್ಟು ಮಂದಿ ಕಮಿಟಿಯರ್ ಅದಾರ, ನಾನು ಅದನ್ನ ಹೇಳಬಲ್ಲೆ. ದುಡ್ಡು ಮಾಡ್ಕೊಳಕ್ಕಾಗಿ ಹಬ್ಬ ಮಾಡ್ತಾರ, ದುಡ್ಡು ಮಾಡ್ಕೊಳಕ್ಕಾಗಿ ಹಬ್ಬ ಮಾಡ್ತಾರ. ಒಂದಿಷ್ಟು ಮಂದಿ ಕಮಿಟಿಯರು ದೇವಸ್ಥಾನ ಅವ್ರ ಊರಾಗ ಯಾವ್ದ್ರ ಒಂದು ದೇವಸ್ಥಾನ ಅರ್ಧ ಆಗಿ ನಿಂತಿರ್ತೈತಿ ಅಂತಂದ್ರ, ಅಂತ ಕಟ್ಟಡನ ದೇವಸ್ಥಾನನ ಮತ್ತದನ್ನ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೂ ಹಬ್ಬ ಮಾಡ್ತಾರ. ಇದಕ್ಕ ಎಲ್ಲಾ ತರದಿಂದ ರೈತರಿಗೆ ಸರ್ಕಾರ ಸಪೋರ್ಟ್ ಮಾಡ್ಬೇಕು. ಮತ್ತೆ ತಮಿಳುನಾಡು ಒಳಗ ಸರ್ಕಾರ ಹೆಂಗ್ ನಡೆಸ್ತೈತಿ ಹಬ್ಬನ, ಹಂಗ ಸರ್ಕಾರನ ಕರ್ನಾಟಕದಾಗನು ಊರಿ ಹಬ್ಬ ನಡೆಸ್ಕೊಡ್ಬೇಕು ಅಂತ ಮುಖ್ಯಮಂತ್ರಿ ಅಂತ ಕೇಳ್ತೇವೆ ನಾವು. ಏನಾಗೈತ್ರಿಪ್ಪ ಅಂದ್ರ, ಹೋದ ವರ್ಷ ನಾವು ಯಡಿಯೂರಪ್ಪನ ಮಠನೂ ಹೋಗಿದ್ವಿ. ಇದ ಒಂದು ಹೋರಾಟ ಹಾಯರಾಗ ಒಂದ್ ಮಠ ಐತಿ, ಆ ಮಠದಾಗ ಎಲ್ಲಾ ಹೋರಿ ಹಬ್ಬದ ಅಭಿಮಾನಿಗಳನ್ನ ಮಾಲೀಕರನ್ನ ಹುಡುಕಾರನ್ನ ಕೂಡಿಸ್ಕೊಂಡು, ಹುಕ್ಕೇರಿ ಮಠ, ಹುಕ್ಕೇರಿ ಮಠದಾಗ ಎಲ್ಲಾರನ್ನೂ ಕೂಡಿಸ್ಕೊಂಡು ಎಲ್ಲಾ ಮಾಲಕರನ್ನು ಕರೆಸಿ ನಾವು ಮೀಟಿಂಗ್ ಮಾಡಿ, ಅವಾಗ ಯಡಿಯೂರಪ್ಪರು ಇದ್ರು ಮುಖ್ಯಮಂತ್ರಿ, ಅವಾಗ ಅವ್ರ ಕಡೆ ಹೋಗಿ ಶಿಕಾರಿಪುರಕ್ಕ ಹೋಗಿ ನಾವು ಮನವಿ ಪತ್ರ ಕೊಟ್ಟು ರೈತರ ಕ್ರೀಡೆ ನಿಂದಿರಬಾರ್ದು, ಈ ರೈತರ ಕ್ರೀಡೆ ಮುಂದೆ ಬೆಳಿಬೇಕು, ದನ ಕರ ನಾವು ಇಲ್ಲಿಗೆ ಅಳಿಸಿ ಹೋಗ್ಬಾರ್ದು ಅನ್ನೋ ಸಂತಕ ನಾವು ಹಬ್ಬ ಮಾಡ್ಕೋ ಪರ್ಮಿಷನ್ ಕೊಡ್ರಿಪ್ಪ ಅಂತ ಕೇಳ್ಕೊಂಡಿದ್ವಿ. ತಮಿಳುನಾಡಿನವ್ರು ಏನ್ ಮಾಡಿದ್ರು, ಹೋರಾಟ ಮಾಡಿದ್ರು, ಉಗ್ರವಾದ ಹೋರಾಟ ಇಡೀ ತಮಿಳುನಾಡಿಗೆ ತಮಿಳುನಾಡ ಮಾಡ್ತು. ತಮಿಳುನಾಡಿನವ್ರು ಮಾಡತ್ಲೇನ, ನಮ್ ಕಡೆ ಇಲ್ಲಿ ಇದು ಕುಮಟಾ ಅನ್ನೋರ್ ಭಾಗದವ್ರು ಕಂಬಳ ಅಂತ ಮಾಡ್ತಾರಲ್ಲ ಕಣದ್ದು, ಅವರು ಅವ್ರು ಕೂಡಿ ಸುಪ್ರೀಂ ಕೋರ್ಟ್ ಗೆ ಕೇಸ್ ಹಾಕಿದ್ರು ಕೇಂದ್ರ ಸರ್ಕಾರಕ್ಕೆ. ಸುಪ್ರೀಂ ಕೋರ್ಟ್ ಆದೇಶ ಏನ್ಬಿಟ್ಟು ಜನಪ್ರಿಯ ಕ್ರೀಡೆ ನಿಂದಿರಬಾರ್ದು, ಇದನ್ನ ಬೆಳಿಬೇಕು ಅನ್ನೋ ಸಂತಕ್ಕ ಕಂಬಳ ಜಲ್ಲಿಕಟ್ಟು ಮತ್ತೆ ಈ ನಮ್ಮ ಊರಿ ಹಬ್ಬ ಮತ್ತೆ ಗಾಡ ನಾಲ್ಕು ಪರ್ಮಿಷನ್ ಕೊಡ್ರಿ. ರೈತರು ಯಾವತ್ತೂ ಖುಷಿಯಿಂದ ಇರ್ಬೇಕು, ರೈತರು ದೇಶದ ಬೆನ್ನೆಲುಬು ಅನ್ನೋದನ್ನ ಕೋರ್ಟ್ ತೀರ್ಮಾನ ಕೊಟ್ಟಿಲ್ಲ, ನಾವು ಹಬ್ಬ ಮಾಡಕತ್ತೀವಿ. ಈಗ ಯಾವುದೇ ನಮ್ಮ ಊರಿ ಹಬ್ಬಕ್ಕೆ ಅರ್ಥನೇ ಇಲ್ಲ ಕೊಡಾಕತ್ತಾರ ಅಂದ್ರೆ ಪರ್ಮಿಷನ್ ಅನ್ನಕೇನೋ ಪೊಲೀಸರು ಅಷ್ಟ ಪೊಲಿಟಿಷಿಯನ್ ಹೋಗಿ ಒಂದ್ ಲೆಟರ್ ಕೊಟ್ಟು ಹಬ್ಬ ಮಾಡ್ತೀವಿ. ಜಿಲ್ಲಾಧಿಕಾರಿ ಬಂದು, ದಲಿತ ಡಾಕ್ಟರ್ ಬಂದು, ಮತ್ತೆ ಆಂಬ್ಯುಲೆನ್ಸ್ ಬಂದು, ಪೊಲೀಸರು ಬಂದು, ಮತ್ತ ಇಷ್ಟು ಗ್ರಾಮ ಪಂಚಾಯತಿ ಆಗ್ತಿ ಇದ್ರೆ ಅವ್ರ ಎಲ್ಲ ಹಿರಿಯರು ಕೂಡ್ಕೊಂಡು ಹಬ್ಬ ಮಾಡ್ತೇವೆ. ನೀವು ಸಂಘನು ಇಲ್ಲ ಈ ವರ್ಷ ಬಹಳ ಆಗ್ಯಾವ ಹಬ್ಬ ಆಗ್ಯಾವ. ನಮ್ಮ ರೈತರಿಗೆ ಮಳಿ ಇಲ್ಲ ಈ ವರ್ಷ, ಮುಂಗಾರು ಮಳಿ ನೋಡಿಲ್ಲ, ಹಿಂಗಾರು ಮಳಿ ಎರಡು ರೂಪಾಯಿ ಕೊಟ್ಟಾವ, ಆದ್ರೂ ಹಬ್ಬ ಮಾಡಿಲ್ಲ ಸರ್. ಮೇ ಇರ್ಲಿಕ್ಕಂದ್ರೂ ಫುಡ್ ಹಾಕಿ ಓರಿ ಮೇಯಿಸಿ ಹಬ್ಬ ಮಾಡಕತ್ತೀವಿ. ಮೇ ಇಲ್ಲ ನಮಗೆ ಬೇಕಾದ್ರೆ ನೋಡ್ರಿ, ಒಂದ್ ಕಡೆ ಮರ ಎಲ್ಲರ ಹೆಸರು ಕಾಣ್ತಿತ್ತಲ್ಲ ಇತ್ತಾಗ, ಎಲ್ಲೂ ಇಲ್ಲ, ಇತ್ತಾಗ್ನೂ ಇಲ್ಲ, ಇತ್ತಾಗ್ನೂ ಇಲ್ಲ. ಬರೇ ಬೇನ್ ಗಿಡ ಅದ, ಬೇನ್ ಗಿಡ ಬೇನ್ ಸೊಪ್ಪ ಅನ್ಕಾರ ದನ ತಿನ್ನೋದಿಲ್ಲ. ನಾವು ಫುಡ್ ಹಾಕಿ ಓರಿ ಸಾಕಿ ಹಬ್ಬ ಮಾಡಕತ್ತೀವಿ. ನಾವು ಕೇಳ್ಕೊಳ್ಳೋದು ಒಂದ, ಸರ್ಕಾರ ರೈತರಿಗೆ ಏನ್ ಕೊಡ್ಲಿಕ್ರು ಅಷ್ಟಾವತ್ತ ನಮ್ಗೆ ಊರಿ ಹಬ್ಬಕ್ಕ ಪರ್ಮಿಷನ್ ಕೊಡ್ರಿ. ನಮ್ಮ ರೈತರು ಖುಷಿ, ನಾವು ಖುಷಿ ಆಗಿದ್ರೆ ದೇಶ ಖುಷಿ ಆಗಿರೋದು.
ನಾವೇನ್ ಕೈ ಕಟ್ಟಿ ಕುಂತ್ಬಿಟ್ಟು ಏನೋ ದೇಶ ಉಪವಾಸ ಬರ್ತೈತಿ, ಎಲ್ಲಾರ ಕಣ್ಣೀರ್ ಹಾಕ್ತಾರ. ಅದ್ ಹಾರ್ಗಿರುತ್ತ ಯುವಕರು ಅಂತಂದ್ರ ಈಗ ಮುಂದ ಹಬ್ಬ ಮಾಡೋರು ಇದು ಕ್ರೇಜ್ ಹಂಗ ಬೆಳಕೊಂತನ ಹೊಂತೈತಿ. ನೀವ್ ನೋಡಿರ್ಬೋದು ಹಳ್ಳಿಗಳ ಒಳಗ ಸಣ್ಣ ಸಣ್ಣ ಹುಡುಗರು ಅವು ಸಣ್ಣ ಸಣ್ಣ ಹುಡುಗರು ಕೋರ್ನ ಕಟ್ಟಿ ಅವಕ್ಕೆ ಪೀಪಿ ಕಟ್ಟಿ ಹಬ್ಬ ಮಾಡ್ತಿರ್ತಾವು. ಸಣ್ಣ ಹುಡುಗರ ಆಟ ಅದು, ಅವು ಸಣ್ಣ ಹುಡುಗರು ಹಿಂದಿದೆ ಇದು ಮುಗಿಬಾರ್ದು. ಸಣ್ಣ ಹುಡುಗರನ್ನ ಮುಂದೆ ಬೆಳಿಬೇಕು. ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಇದು ದನದ ನಾವೇನ್ರಿ ಗುಡಿ ಹಬ್ಬ ಅದ್ರ ಕೈ ಬಿಟ್ಬಿಟ್ರೆ ದನ ಅನ್ನೋ ಇಲ್ಲಿಗೆ ಮುಗದ ಹೋಗ್ಬಿಡ್ತೈತಿ. ಮರ್ಯಾದೆನೂ ಇಲ್ಲ, ಎಲ್ಲ ಕಟ್ಟಿದ್ರ ಪಾಲ ದನ ದನ ಸಾಕೋರ ಇಲ್ಲಾರ್ದಂಗ ಆಗಿರ್ತಾರ. ನಮ್ಮ ಊರಿ ಹಬ್ಬ ಯಾವತ್ತು ಹಿಂಗ ನಡೀತಿರ್ತೈತಿ, ಮುಂದೂ ನಡೀತೈತಿ. ನಡೆಯಂಗ ನಾವು ಹೋರಾಟ ಮಾಡಿ ಮಾಡ್ತೀವಿ, ಇದನ್ನ ನಿಲ್ಲಿಸ್ಕೊಡೋದಿಲ್ಲ. ರೈತರಿಗೆ ನೈಟ್ ಮೇಲೆ ನಾವು ದಿವಸ ಅದನ್ನ ಗಂಟ ಹಾಕೊಳ್ಳೋದು ಚೆನ್ನಾಗಿ. ಒಂದೊಬ್ಬ ರೈತರನ್ನು ಯಾಕೆ ಊರಿ ಹಬ್ಬ ಕೆಡಿಸ್ತೀರಿ ಅಂದ್ರೆ ನಿಮ್ಮಿಂದನ ಅರ್ಧ ಹಬ್ಬ ಹಾಳಾಗತ್ತೈತಿ. ಚೆನ್ನಾಗಿ ನೀಟಾಗಿ ಪಳೆ ಹಚ್ಚ್ರಿ, ಅನಾಹುತ ಕಮ್ಮಿ ಆಗ್ತಾವು. ನೀವು ಪಾಳೆದ ನಿಂತಾಗ ಯಾವ್ದು ಒಂದು ಹೋರಿ ಹಾರಾಡ್ತಪ್ಪ ಅಂದ್ರೆ ಎಲ್ಲಾ ಹೋರಿನೂ ಹಾರಾಡಕ್ಕೆ ಶುರು ಮಾಡ್ತಾವು. ನೆಟ್ಟದ ಪಾಳೆ ಹಚ್ಚ್ರಿ, ಹಾ ಬಸವಣ್ಣಗಳು ಉಸಿರು ಸಿಗೋದಿಲ್ಲ ತಿರುಗ್ತಾರ. ಅದಕ್ಕ ಅಲ್ಲಿ ಗೌಜಿ ಮಾಡಕ್ ಹೋಗ್ಬೇಡ್ರಿ, ಗುಂಡು ಗುಡ್ಡೆ ಹಾಕ್ಬೇಡ್ರಿ. ಗುಂಪಾಗಿ ಒಂದಕ್ಕೊಂದು ಬಿಡಿ ಬಿಡಿ ಒಂದೇಯಿಂದ ಒಂದು ಹೋರಿ ತಗೊಂಡ್ ಬಂದು ಚೆನ್ನಾಗಿ ನೀವು ಹಬ್ಬ ಮಾಡಿರ ಹಬ್ಬ ನೀಟ್ ಹಾಕೈತಿ. ನಮ್ಮ ಹೋರಿ ಹಬ್ಬದಂತ ಇರೋ ಫ್ಯಾನ್ಸ್ ಜಗತ್ತಿನೊಳಗ ಮತ್ತ ಇಲ್ಲ ಅಷ್ಟೇ ಅಲ್ಲ, ಜಗತ್ತಿನೊಳಗ ಎದಕ್ಕೂ ಇಲ್ಲ, ಎದಕ್ಕೂ ಇಲ್ಲ. ಹೌದೌದು, ಲಕ್ಷಾಂತರ ಜನ ಅದಾರ. ಸರಿ, ನನ್ನ ಹೆಸರು ಇಡ್ಲಿ ಅಂತ, ಇಡ್ಲಿ ಪ್ರತಾಪ್ ಅಂತೇಳಿ. ಇಡ್ಲಿ ಹೇಳ್ರಿ, ಅವಾಗೆಲ್ಲ ಹೇಳಿ ಟಾಪ್ ಹಬ್ಬ ಮಾಡ್ಯಾನ ನಮ್ಮ ಕಳ್ಳಿ ಆಳದ ಚಿನ್ನ. ಚಿನ್ನ ಆಟಾಡಕ್ ಬಂದ್ರ ಕ್ಯಾಕಿ ಹೊಡಿಬೇಕು ನಮ್ಮ ಅಣ್ಣ.